ನೀರಿನ ಸಮಸ್ಯೆಯ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಅನ್ನು ಕರೆದಿದ್ರು. ಕರ್ನಾಟಕದ ನೆಲ, ಜಲ ಮತ್ತು ಭಾಷೆಯ ವಿಚಾರ ಬಂದಾಗ ಯಾವುದೇ ರಾಜಕೀಯವನ್ನು ಬಿಟ್ಟು ಇಷ್ಟು ವರ್ಷಗಳಲ್ಲಿ, ಇಷ್ಟು ದಶಕಗಳಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ಕರ್ನಾಟಕದ ವಿಚಾರದಲ್ಲಿ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ, ಆದರೆ ಬೇರೆ ಸಂದರ್ಭದಲ್ಲಿ ನಮ್ಮ ನಾಡನ್ನು ಉಳಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಒಟ್ಟು ಸೇರಿ ಶ್ರಮ ವಹಿಸಿದ್ದೀವಿ. ಈ ಬಾರಿನೂ ನಾವು ಹೇಳಿದ್ದೀವಿ, ಕರ್ನಾಟಕದ ನೀರಿನ ಸಮಸ್ಯೆ ಬಂದಿದೆ, ಬೆಂಗಳೂರು ಸುತ್ತಮುತ್ತಲಿನ ಕುಡಿಯುವ ನೀರಿನ ಸಮಸ್ಯೆ ಇದೆ. ನಮಗೆ ಕೇವಲ 50 TMCಗಳಷ್ಟು ನೀರು ಮಾತ್ರ ನಮ್ಮ KRS ಅಲ್ಲಿ ಇದೆ. ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಒಟ್ಟು ಪ್ರದೇಶಕ್ಕೆ ಈಗ ನಮಗೆ ದಿನ ಬಿಟ್ಟು ದಿನ ನೀರು ಬಿಡೋಕ್ಕೇನೆ 30 TMCಗಿಂತ ಜಾಸ್ತಿ ನೀರು ಬೇಕು. ನಾವು ಕುಡಿಯೋ ನೀರನ್ನು ಕಡಿಮೆ ಮಾಡಿಕೊಂಡು ತಮಿಳುನಾಡಿಗೆ ಬೆಳಗ್ಗೆ ನೀರು ಬಿಡ್ತಾ ಇದ್ದೀವಿ. ಆರಂಭದಲ್ಲಿ ಯಾವುದೇ ಮೀಟಿಂಗ್ ಆಗೋದಕ್ಕೆ ಮೊದಲೇ ನಾವು 15,000 ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ವಿ. ಅದಾದಮೇಲೆ 12,000 ಬಂತು, ಅದಾದಮೇಲೆ 10,000 ಆಯಿತು, ಈಗ 5,000 ಬಿಡಬೇಕು ಅಂತ ಆಗಿದೆ. ನಮ್ಮ ವಾದವನ್ನು ಸರಿಯಾದ ರೀತಿಯಲ್ಲಿ ಮಂಡನೆ ಮಾಡಬೇಕು. ಕರ್ನಾಟಕಕ್ಕೆ, ಕರ್ನಾಟಕದ ದಕ್ಷಿಣ ಭಾಗಕ್ಕೆ ನಿಜವಾಗ್ಲೂ ಕುಡಿಯೋದಕ್ಕೆ ಎಷ್ಟು ನೀರು ಬೇಕು, ಕುಡಿಯುವ ನೀರಿಗೆ ಎಷ್ಟು ನೀರನ್ನು ನಾವು ಇಟ್ಕೋಬೇಕು, ಅದರ ಆಧಾರದಲ್ಲಿ ವಾದ ಮಂಡನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ನಾನು ಈಗಾಗಲೇ ಹೇಳಿದೆ, ಕರ್ನಾಟಕದ ನೆಲ, ಜಲ, ಭಾಷೆಯ ವಿಚಾರದಲ್ಲಿ ರಾಜಕಾರಣ ಇಲ್ಲ. ಕೇಂದ್ರದಲ್ಲಿ ಕೂಡ, ಕೇಂದ್ರ ಜಲಸಂಪನ್ಮೂಲ ಸಚಿವರಿಗೆ ಕೂಡ ನಾವು ಮನವಿಯನ್ನು ಎಲ್ಲರೂ ಸೇರಿ ಮಾಡಿದ್ದೀವಿ. ಇವತ್ತು ಸಂಜೆ ಮೀಟಿಂಗ್ ಕರೆಯುವಂಥ ಸಾಧ್ಯತೆ ಕೂಡ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ನಮ್ಮನ್ನು ಕರೆದು, ರಾಜ್ಯ ಸರ್ಕಾರ ಮತ್ತು ನಮ್ಮನ್ನು ಕರೆದು ಜಲಸಂಪನ್ಮೂಲ ಇಲಾಖೆಯ ಜೊತೆ ಕೂಡ ಸಭೆ ನಡೆಸುವಂಥ ಸಾಧ್ಯತೆ ಇದೆ. ಆ ರೀತಿಯ ಮನವಿಯನ್ನು ನಾವು ಕೇಂದ್ರ ಸಚಿವರಿಗೆ ಮಾಡಿದ್ದೀವಿ. ಆದರೆ ಕೋರ್ಟಿಗೆ ಬೇಕಾದಂಥ ಮಾಹಿತಿಯನ್ನು, ಎಷ್ಟು ನೀರಿದೆ, ಎಷ್ಟು ಇಂಜುಡಿಷಿಯಸ್ ಕ್ರಿಮಿನಲ್ ಆಗಿ ಅವರು ದುರುಪಯೋಗ ಮಾಡಿಕೊಂಡಿದ್ದಾರೆ, ಹೆಚ್ಚು ಬೆಳೆಯನ್ನು ಅವರು ಜಾಸ್ತಿ ಮಾಡಿಕೊಂಡಿದ್ದಾರೆ. ಒರಿಜಿನಲ್ ಅವರು ಎಷ್ಟು ಬೆಳೆ ಬೆಳಿಬೇಕಾಗಿತ್ತು ನೀರಿನ ಹಂಚಿಕೆ ಆದಾಗ, ಈಗ ಅದನ್ನು ಎಷ್ಟು ವಿಸ್ತಾರ ಮಾಡಿಕೊಂಡಿದ್ದಾರೆ, ಇದು 7-8 ಪಟ್ಟು ಜಾಸ್ತಿ ಆಗಿದೆ. ಈ ಕಾರಣಕ್ಕಾಗಿ ಅವರು ಪದೇ ಪದೇ ನೀರನ್ನು ಬಿಡ್ತಾರೆ. ಕಳೆದ ವರ್ಷ ಹೆಚ್ಚು ಮಳೆ ಬಂದ ಕಾರಣ 600 TMC ನೀರು ಮೆಟ್ಟೂರು ಜಲಾಶಯದ ಮೂಲಕ ಹೋಗಿತ್ತು. ನಾವು ನೀರು ಬಿಟ್ಟಿದ್ವಿ, ಅದರಲ್ಲಿ 400 ಇಟ್ಕೊಂಡು 200 TMCಯನ್ನು ಅವರು ಸಮುದ್ರಕ್ಕೆ ಬಿಟ್ಟಿದ್ರು. ಅದನ್ನು ಅವರು ಶೇಖರಣೆ ಮಾಡಿರ್ಬೋದಾಗಿತ್ತು. ಈ ವರ್ಷದ ಆರಂಭದಲ್ಲಿ ಅವರ ಹತ್ರ 111 TMC ಅವರ ಜಲಾಶಯಗಳಲ್ಲಿ ತಮಿಳುನಾಡಲ್ಲಿ ಇತ್ತು. ಅದನ್ನು ಕೂಡ ಅವರು ಎಲ್ಲ ಬೆಳೆಗಳಿಗೆ ಬಿಟ್ಕೊಂಡು ಇವಾಗ ಮತ್ತೆ ನೀರು ಕೇಳುವಂಥದ್ದು ಮಾಡ್ತಿದ್ದಾರೆ. ಇದು ಖಂಡಿತ ಕರ್ನಾಟಕದ ರಾಜ್ಯದ ಜನಕ್ಕೆ ಕುಡಿಯುವ ನೀರಿಗೆ ಮಾಡುವ ಅನ್ಯಾಯ ಅನ್ನುವಂಥದ್ದನ್ನು ಪ್ರಾಧಿಕಾರಕ್ಕೆ ಮತ್ತು ಕೋರ್ಟಿಗೆ ನಾವು ಮನವರಿಕೆ ಮಾಡುವಂಥ ಅಗತ್ಯ ಇದೆ. ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಮಾಡಿದ್ದೀವಿ.